ಭಾರತದ ಮೊಟ್ಟ ಮೊದಲ ಸ್ವಾತಂತ್ರ್ಯ ಹೋರಾಟಗಾರ ಯಾರು? ಈ ಪ್ರಶ್ನೆಯನ್ನು ನೀವು ನಮ್ಮ ಶಾಲಾ ಮಕ್ಕಳಿಗೆ ಒಂದ್ಸರಿ ಕೇಳ್ನೋಡಿ. ಅವರಲ್ಲಿ ಯಾರಾದರೂ ಒಬ್ಬರು ಸರಿಯಾದ ಉತ್ತರ ಕೊಟ್ಟರೆ ನಮ್ಮ ದೇಶದ ಇತಿಹಾಸನ ನಾವು ನಮ್ಮ ಮಕ್ಕಳಿಗೆ ಸರಿಯಾಗಿ ಬೋಧಿಸ್ತಿದ್ದೀವಿ ಅಂತ ಅರ್ಥ. ಸ್ನೇಹಿತರೆ, ಬ್ರಿಟಿಷರು ನಮ್ಮನ್ನು ಆಳಿದ್ದು ಸರಿಸುಮಾರು 2 ಶತಮಾನಗಳ ಕಾಲ. ಅದಕ್ಕಿಂತ ಮೊದಲು ಕೂಡ ಈ ದೇಶ ಸಾಕಷ್ಟು ಪರಕೀಯರ ಆಳ್ವಿಕೆಗೆ ಒಳಗಾಗಿತ್ತು ನಿಜ. ಆದರೆ ಈ ದೇಶದ ಮೇಲೆ ದಾಳಿ ಮಾಡಿದ ಮೊಘಲರಿರ್ಬೋದು ಅಥವಾ ಇನ್ಯಾವುದೇ ರಾಜಮನೆತನ ಇರಬಹುದು, ಭಾರತವನ್ನು ಆಳೋದಕ್ಕೆ ಶುರು ಮಾಡಿದ ಮೇಲೆ ಅವರು ಭಾರತೀಯರೇ ಆಗೋದ್ರು. ಆದರೆ ಬ್ರಿಟಿಷರ ವಿಷಯದಲ್ಲಿ ಹಾಗಾಗಲಿಲ್ಲ. ಅವರು ಇದನ್ನು ವಸಾಹತು ಮಾಡಿಕೊಂಡ್ರು, ಇಲ್ಲಿನ ಸಂಪತ್ತನ್ನು ತಮ್ಮ ದೇಶಕ್ಕೆ ದೋಚಿಕೊಂಡು ಹೋಗೋದಕ್ಕೆ ನಿಂತರು. ಅವತ್ತು ಬ್ರಿಟಿಷರ ವಿರುದ್ಧ ಸಾಕಷ್ಟು ರಾಜರು ಹೋರಾಟ ಮಾಡಿದ್ದು ನಿಜಾನೇ. ಕೇರಳದ ಕೇರಳವರ್ಮನಿಂದ ಹಿಡಿದು ಕಾಶ್ಮೀರದ ಸಿಖ್ ದೊರೆಗಳವರೆಗೆ ಸಾಕಷ್ಟು ಅರಸರು ಬ್ರಿಟಿಷರ ವಿರುದ್ಧ ಸೆಣಸಾಡಿದರಾದರೂ ಅವೆಲ್ಲ ತಮ್ಮ ಸಾಮ್ರಾಜ್ಯಗಳನ್ನು ಅರಸೊತ್ತಿಗೆಗಳನ್ನು ಉಳಿಸ್ಕೊಳ್ಳೋ ಹೋರಾಟಗಳಾಗಿದ್ವೆ ಹೊರತು ಇಡೀ ದೇಶ ಅನ್ನೋ ಕಲ್ಪನೆಯಲ್ಲಿ ಶುರುವಾದ ಹೋರಾಟ ಖಂಡಿತ ಆಗಿರಲಿಲ್ಲ. ಅಲ್ಲಿ ಶ್ರೀಸಾಮಾನ್ಯನ ಭಾಗಿದಾರಿಕೆ ಇರಲಿಲ್ಲ, ಬ್ರಿಟಿಷರನ್ನು ಸಂಪೂರ್ಣವಾಗಿ ಓಡಿಸಬೇಕು ಅನ್ನೋ ಕಲ್ಪನೆಯೂ ಇರಲಿಲ್ಲ. ಹೀಗಾಗಿಯೇ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ನಡೆದ ಹೋರಾಟ ಅಂದಾಗ ನಾವು ಸಿಪಾಯಿ ದಂಗೆಯನ್ನು ಉಲ್ಲೇಖ ಮಾಡ್ತೀವಿ. ಅದನ್ನು ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರಿತೀವಿ. ಅಲ್ಲಿ ಕೂಡ ಹೋರಾಟದ ಹಿಂದಿನ ಕಾರಣಗಳು ಬೇರೆ ಬೇರೆಯೇ ಇರಬಹುದು, ಆದರೆ ಅದೊಂದು ಹೋರಾಟ ಭಾರತದಲ್ಲಿ ಮಹತ್ತರ ಬದಲಾವಣೆಗೆ ಕಾರಣವಾಯಿತು ಅನ್ನೋದು ನಿಜ. ಅದೊಂದು ಸಾಂಘಿಕ ಶಕ್ತಿಯ ಹೋರಾಟವಾಗಿತ್ತು ಅನ್ನೋದು ನಿಜ. ಆ ಹೋರಾಟದ ಸ್ಫೂರ್ತಿನೇ ಮುಂದೆ ಸಾಕಷ್ಟು ಹೋರಾಟಗಳಿಗೆ ನಾಂದಿ ಹಾಡ್ತು ಅನ್ನೋದು ಕೂಡ ನಿಜಾನೇ. ಹಾಗಾಗಿಯೇ ಅದನ್ನು ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರಿತೀವಿ. ಸೊ ಅಂಥ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮೊಟ್ಟ ಮೊದಲ ಸಮಿಧೆಯಾದ ವೀರನೊಬ್ಬನ ಬಗ್ಗೆ ನಾನಿವತ್ತು ನಿಮಗೆ ನೆನಪು ಮಾಡಿಕೊಡೋದಕ್ಕೆ ಹೊರಟಿದ್ದೀನಿ. ಆತನ ಹೆಸರು ಮಂಗಲ್ ಪಾಂಡೆ. ಅದು 1857 ಮಾರ್ಚ್ 29. ಕಡು ಬೇಸಿಗೆಯಾದ್ರಿಂದ ಸಂಜೆಯಾದರೂ ಬಿಸಿಲು ಜೋರಾಗೇ ಇತ್ತು. ಕೋಲ್ಕತ್ತಾ ಸಮೀಪದ ಬ್ಯಾರಕ್ಪೋರ್ ಕಂಟೋನ್ಮೆಂಟ್ನಲ್ಲಿ ಬ್ರಿಟಿಷ್ ಸೇನಾಧಿಕಾರಿಗಳು ಸಂಜೆಯ ಪೆರೇಡ್ಗೆ ರೆಡಿ ಆಗ್ತಿದ್ರು. ಅದೇ ಸಮಯಕ್ಕೆ ಒಂದು ಕೈಯಲ್ಲಿ ಪಿಸ್ತೂಲು ಮತ್ತೊಂದು ಕೈಯಲ್ಲಿ ತಲ್ವಾರ್ ಹಿಡಿದ ಯೋಧನೊಬ್ಬ ಸೇನೆಯ ನಡುವಿನಿಂದ ಘರ್ಜಿಸೋದಕ್ಕೆ ಶುರು ಮಾಡ್ದ. ಸಹೋದರರೇ, ಹೇಳಿ ಮೇಲೇಳಿ, ನಾನು ನಿಮಗೆ ರಣವೀಳ್ಯ ಕೊಡೋದಕ್ಕೆ ಬಂದಿದ್ದೀನಿ. ಹೋರಾಟದಿಂದ ಮಾತ್ರ ನಮ್ಮ ಧರ್ಮಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ. ಎದ್ದು ನಿಲ್ಲಿ, ಬನ್ನಿ ಮುನ್ನುಗ್ಗಿ ಅನ್ನೋ ಅವನ ಮಾತುಗಳನ್ನು ಕೇಳಿ ಬ್ರಿಟಿಷರೇ ದಂಗು ಬಡಿದು ಹೋದರು. ಸರ್ಜೆಂಟ್ ಮೇಜರ್ ಹ್ಯೂಸನ್ ಆ ಉನ್ಮತ್ತ ಸೈನಿಕನನ್ನು ಬಂಧಿಸೋದಕ್ಕೆ ಆದೇಶ ಕೊಟ್ಟ. ಆದರೆ ಅಷ್ಟರಲ್ಲಿ ಸೈನಿಕ ಹೊಡೆದ ಗುಂಡು ಹ್ಯೂಸನ್ನ ಕೈಗೆ ಬಿತ್ತು. ಗುಂಡೇಟ್ನಿಂದ ಅವನ ನೆಲಕ್ಕೆ ಬಿದ್ದ. ಈ ಘಟನೆಯೊಂದಿಗೆ ಭಾರತವನ್ನು ಆಳ್ತಿದ್ದ ಬ್ರಿಟಿಷರ ವಿರುದ್ಧದ ಹೋರಾಟಕ್ಕೆ ಒಂದು ಅಧಿಕೃತ ಚಾಲನೆ ಸಿಕ್ಕಿತ್ತು. ಅಂದಹಾಗೆ ಅವತ್ತು ಬ್ರಿಟಿಷರ ವಿರುದ್ಧ ಮೊದಲ ಕ್ರಾಂತಿಯ ಕಹಳೆ ಮೊಳಗಿಸಿದ್ದ ಆ ವೀರ ಸೈನಿಕನೇ ಮಂಗಲ್ ಪಾಂಡೆ. ಅವತ್ತು ಭಾರತೀಯ ಸೈನಿಕರು ಬ್ರಿಟಿಷರ ವಿರುದ್ಧ ತಿರುಗಿ ಬೀಳೋದಕ್ಕೆ ಮೂಲ ಕಾರಣವಾಗಿದ್ದು 2 ಅಂಶಗಳು. ಒಂದು, ಬ್ರಿಟಿಷರ ದಬ್ಬಾಳಿಕೆ. ಇನ್ನೊಂದು, ಹೊಸ ಕಾಡುತೂಸುಗಳ ಬಳಕೆಯ ಮೂಲಕ ಬ್ರಿಟಿಷರು ಸೇನೆಯಲ್ಲಿದ್ದ ಹಿಂದೂ ಹಾಗೂ ಮುಸಲ್ಮಾನ ಸೈನಿಕರನ್ನು ಧರ್ಮಭ್ರಷ್ಟರನ್ನಾಗಿಸ್ತಿದ್ದಾರೆ ಅನ್ನೋ ಸುದ್ದಿ. 1857 ಜನವರಿ ಸುಮಾರಿಗೆ ಬ್ರಿಟಿಷರು ಸೇನೆಗೆ ಹೊಸ ಬಂದೂಕು ಹಾಗೂ ಕಾಡುತೂಸುಗಳನ್ನು ಸರಬರಾಜು ಮಾಡೋದಕ್ಕೆ ಶುರು ಮಾಡಿದರು. ಅಲ್ಲಿವರೆಗೂ ಕಂಪನಿ ಸಿಪಾಯಿಗಳು ಬ್ರೌನ್ ಬೇಸ್ ಅನ್ನೋ ಹೆಸರಿನ ಬಂದೂಕುಗಳನ್ನು ಉಪಯೋಗಿಸ್ತಿದ್ರು. ಇನ್ನು ಮುಂದವರು ಆಧುನಿಕ ಎನ್ಫೀಲ್ಡ್ P-53 ರೈಫಲ್ಗಳನ್ನು ಬಳಸಬೇಕಿತ್ತು. ಎನ್ಫೀಲ್ಡ್ P-53 ರೈಫಲ್ಗಳಿಗೆ ಬುಲೆಟ್ ತುಂಬೋದಕ್ಕೂ ಮುಂಚೆ ಆ ಬುಲೆಟ್ಗಳಿಗೆ ಅಂಟಿಸಿರೋ ಕಾಗದವನ್ನು ಬಾಯಿಂದ ಕಚ್ಚಿ ಕೀಳಬೇಕಾಗ್ತಿತ್ತು. ಆ ಬುಲೆಟ್ಗಳಿಗೆ ಸವರೋ ಗ್ರೀಸ್ ಹಸು ಮತ್ತು ಹಂದಿಯ ಕೊಬ್ಬಿನಿಂದ ಮಾಡಲಾಗಿದೆ ಅನ್ನೋದು ಗೊತ್ತಾದಾಗ ಸೈನಿಕರು ನಿಜಕ್ಕೂ ರೊಚ್ಚಿಗೆದ್ರು. ಹಿಂದೂಗಳ ಪಾಲಿಗೆ ಗೋಮಾತೆ ಪವಿತ್ರವಾದ್ದು, ಮುಸ್ಲಿಮರಿಗೆ ಹಂದಿ ಅನ್ನೋದು ಅಪವಿತ್ರ ಜೀವಿ. ಈ ಎರಡೂ ಪ್ರಾಣಿಗಳ ಕೊಬ್ಬನ್ನು ಸವರಿದ ಕಾಗದವನ್ನು ಬಾಯಿಂದ ಕಚ್ಚಿ ತೆಗಿಬೇಕು ಅನ್ನೋ ವಿಷಯನ ಜೀರ್ಣಿಸ್ಕೊಳ್ಳೋದಕ್ಕೆ ಅಲ್ಲಿದ್ದ ಯಾವ ಸೈನಿಕನೂ ಸಿದ್ಧನಿರಲಿಲ್ಲ. ಹೀಗಾಗಿ ಬ್ರಿಟಿಷರ ವಿರುದ್ಧ ತಿರುಗಿ ಬೀಳೋದಕ್ಕೆ ಸಿಪಾಯಿಗಳು ಸಿದ್ಧರಾದರು. ಆ ಗುಂಪಲ್ಲಿ ಮಂಗಲ್ ಪಾಂಡೆ ಕೂಡ ಒಬ್ಬನಾಗಿದ್ದ. ಮಂಗಲ್ ಪಾಂಡೆ, ಇವತ್ತಿಗೂ ನಾವು ಆತನನ್ನು ನೆನೆಯೋದು ಭಾರತದ ಮೊದಲ ಕ್ರಾಂತಿಕಾರಿ ಅಂತ. ಈ ವೀರ ಹುಟ್ಟಿದ್ದು 1827 ಜುಲೈ 19 ಉತ್ತರ ಪ್ರದೇಶದ ಬಾಲಿಯಾ ಜಿಲ್ಲೆ ಬಳಿ ಇರೋ ನಾಗ್ವಾ ಅನ್ನೋ ಹಳ್ಳಿಯಲ್ಲಿ ನೆಲೆಸಿದ್ದ ದಿವಾಕರ ಪಾಂಡೆ ಹಾಗೂ ಅಭಯ ರಾಣಿ ಅನ್ನೋ ದಂಪತಿಯ ಏಕೈಕ ಪುತ್ರ ಈ ಮಂಗಲ್ ಪಾಂಡೆ. ತಂದೆ ದಿವಾಕರ್ ಪಾಂಡೆ ರೈತರಾಗಿದ್ದರು. ಮಂಗಲ್ ಪಾಂಡೆ 3 ವರ್ಷದ ಮಗುವಾಗಿದ್ದಾಗಲೇ ಭೀಕರ ಬರಗಾಲಕ್ಕೆ ತುತ್ತಾಗಿ ತಂದೆ ದಿವಾಕರ್ ಪಾಂಡೆ ಅಸುನೀಗಿದ್ರು. ಮಂಗಲ ಪಾಂಡೆಯದು ಮಧ್ಯಮ ವರ್ಗದ ಕುಟುಂಬ, ಹೀಗಾಗಿ ಆದಷ್ಟು ಬೇಗ ಕೆಲಸಕ್ಕೆ ಸೇರಿ ಅಮ್ಮ ಹಾಗೂ ತಂಗಿನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಆಸೆಯಿಂದ ಅವನು ಸೈನ್ಯಕ್ಕೆ ಸೇರಿದ. ಆದರೆ ಅವತ್ತಿನ ಪರಿಸ್ಥಿತಿನೇ ಬೇರೆ ಇತ್ತು. ಬ್ರಿಟಿಷ್ ಸರ್ಕಾರದಲ್ಲಿ ಕೆಲಸ ಮಾಡ್ತಿದ್ದ ಭಾರತೀಯ ಸೈನಿಕರಿಗೆ ಯಾರೂ ಮರ್ಯಾದೆ ಕೊಡ್ತಿರಲಿಲ್ಲ.
ದೇಶದ್ರೋಹಿಗಳ ಪರವಾಗಿ ನೀವು ಕೆಲಸ ಮಾಡ್ತಿದ್ದೀರಿ ಅಂತ ಜನ ಎಲ್ಲ ಆ ಸೈನಿಕರನ್ನು ಬಾಯಿಗೆ ಬಂದ ಹಾಗೆ ಬೈತಿದ್ರು. ಅಲ್ಲದೆ ಬ್ರಿಟಿಷರು ಕೂಡ ಸೈನ್ಯದಲ್ಲಿದ್ದ ಭಾರತೀಯರನ್ನು ಕೀಳಾಗಿ ಕಾಣ್ತಿದ್ರು. ಭಾರತೀಯ ಸೈನಿಕರು ಹಣೆಗೆ ತಿಲಕ ಇಟ್ಕೊಳ್ಳೋ ಹಾಗಿರಲಿಲ್ಲ, ಗಡ್ಡ ಮೀಸೆಗಳನ್ನು ಬೆಳೆಸೋ ಹಾಗಿರಲಿಲ್ಲ. ಭಾರತೀಯ ಸೈನಿಕರಿಗೆ ಹೋಲಿಸಿದರೆ ಬ್ರಿಟಿಷ್ ಸೈನಿಕರ ಸಂಬಳ ಕೂಡ ಹೆಚ್ಚಾಗಿತ್ತು. ಆದರೆ ಹೊಟ್ಟೆಪಾಡಿಗೆ ಬೇರೆ ದಾರಿ ಇಲ್ಲದೆ ಮಂಗಲ ಪಾಂಡೆಯಂಥ ಅನೇಕ ಯುವಕರು ಬ್ರಿಟಿಷ್ ಸೈನ್ಯ ಸೇರಿದರು. ಮೂಲತಃ ಬ್ರಾಹ್ಮಣರ ಮನೆಯಿಂದ ಬಂದಿದ್ದ, ಧಾರ್ಮಿಕ ಕಟ್ಟುಪಾಡುಗಳ ನಡುವೆನೇ ಬೆಳೆದಿದ್ದ ಮಂಗಲ್ ಪಾಂಡೆಗೆ ತಾನು ಪವಿತ್ರ ಅಂತ ಪೂಜಿಸುವ ಗೋವಿನ ಮಾಂಸವನ್ನು ಬಳಕೆ ಮಾಡಿದ ಕಾಡತೂಸಿಗೆ ಬಾಯಿ ಹಾಕಬೇಕು ಅಂದಾಗ ನಿಜಕ್ಕೂ ಮನಸ್ಸು ಕನಲಿ ಹೋಗುತ್ತೆ. ಅದಕ್ಕೆ ತನ್ನ ಪ್ರತಿಭಟನೆಯನ್ನು ವ್ಯಕ್ತಪಡಿಸಬೇಕು ಅಂತ ಅವನು ನಿರ್ಧಾರ ಮಾಡ್ತಾನೆ. ಆ ಸಮಯದಲ್ಲೇ ಭಾರತದಲ್ಲಿ ಮೊಟ್ಟ ಮೊದಲ ಸ್ವಾತಂತ್ರ್ಯ ಸಂಗ್ರಾಮವೊಂದಕ್ಕೆ ವೇದಿಕೆ ಸಿದ್ಧವಾಗತೊಡಗಿತ್ತು. ಅವತ್ತಿಗೆ ಭಾರತದ ಇತರ ಭಾಗಗಳಲ್ಲಿದ್ದ ಕೆಲವು ಸಣ್ಣ ಪುಟ್ಟ ಸಂಸ್ಥಾನಾಧೀಶರು, ರಾಜ್ಯ ಕಳ್ಕೊಂಡ ರಾಜರು, ಸೇನಾಧಿಪತಿಗಳು ಕೂಡ ಬ್ರಿಟಿಷರ ವಿರುದ್ಧದ ಯುದ್ಧಕ್ಕೆ ಸಜ್ಜಾಗ್ತಿದ್ರು. ನಾನಾ ಸಾಹೇಬ್ ಪೇಶ್ವೆ, ತಾತ್ಯಾ ತೋಪೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಅವಧನ ಬೇಗಂ ಹಜರತ್ ಮಹಲ್, ಬಿಹಾರದ ಕುಂವರ್ ಸಿಂಗ್ ಹಾಗೂ ಮೌಲ್ವಿ ಅಹಮದುಲ್ಲಾ ಮುಂತಾದವರೆಲ್ಲ ಬ್ರಿಟಿಷರ ವಿರುದ್ಧದ ಹೋರಾಟಕ್ಕೆ ಒಗ್ಗೂಡಿದ್ರು. ದೇಶದ ಎಲ್ಲ ಕ್ರಾಂತಿಕಾರಿಗಳು ಒಟ್ಟಾಗಿ ಬ್ರಿಟಿಷರ ವಿರುದ್ಧ ಸಂಘಟಿತ ಹೋರಾಟ ನಡೆಸುವ ಯೋಜನೆಯೊಂದು ಸಿದ್ಧಗೊಂಡಿತ್ತು. ಅದಕ್ಕೆ 1857 May 31 ಮುಹೂರ್ತ ಕೂಡ ನಿಗದಿಯಾಗಿತ್ತು. ಆದರೆ ಅದಕ್ಕಿಂತ 2 ತಿಂಗಳ ಮುಂಚೆನೆ ಭಾರತದ ಇತಿಹಾಸವನ್ನು ಬದಲಿಸುವ ಘಟನೆಯೊಂದು ನಡೆದು ಹೋಯಿತು. ಅದು 1857 March 29. ಬ್ಯಾರಕ್ಪುರದ ಕಂಟೋನ್ಮೆಂಟ್ ಬಳಿ ಬೀಡು ಬಿಟ್ಟಿದ್ದ ಬ್ರಿಟಿಷ್ ಸೈನ್ಯದ 34ನೇ ಬೆಂಗಾಲಿ ಇನ್ಫೆಂಟ್ರಿ ರೆಜಿಮೆಂಟ್ನ ಸೈನಿಕ ಮಂಗಲ್ ಪಾಂಡೆ ಪೆರೆಡ್ ಗ್ರೌಂಡಿಗೆ ನುಗ್ಗಿ ಬ್ರಿಟಿಷ್ ಅಧಿಕಾರಿಗಳ ಮೇಲೆ ಗುಂಡಿನ ದಾಳಿ ಮಾಡಿಬಿಟ್ಟ. ಹಾಗವನು ಕ್ರಾಂತಿಯ ನಿರ್ಧಾರಿತ ದಿನಕ್ಕಿಂತ ಮೊದಲೇ ತಿರುಗಿ ಬೀಳೋದಕ್ಕೆ ಕೂಡ ಒಂದು ಕಾರಣ ಇತ್ತು. ಭಾರತೀಯ ಸೇನೆ ದಂಗೇಳೋದಕ್ಕೆ ಸಿದ್ಧವಾಗ್ತಿದೆ ಅನ್ನೋದರ ಸುಳಿವು ಬ್ರಿಟಿಷರಿಗೆ ಮೊದಲೇ ಸಿಕ್ಕಿತ್ತು. ಹೀಗಾಗಿ ಅವರು ಬರ್ಮಾದಲ್ಲಿದ್ದ ಯುರೋಪ್ ಸೈನಿಕರನ್ನು ಒಳಗೊಂಡಿದ್ದ ರೆಜಿಮೆಂಟ್ ಒಂದನ್ನು ಕರೆಸ್ಕೊಂಡು 34ನೇ ಬೆಂಗಾಲಿ ಇನ್ಫೆಂಟ್ರಿ ರೆಜಿಮೆಂಟನ್ನು ವಿಸರ್ಜಿಸೋದಕ್ಕೆ ತಯಾರಿ ಮಾಡ್ಕೋತಿದ್ರು. ಅಕಸ್ಮಾತ್ ಹಾಗೇನಾದರೂ ಆದರೆ ಸೈನಿಕರ ಬಳಿ ಇದ್ದ ಶಸ್ತ್ರಾಸ್ತ್ರಗಳು ಬ್ರಿಟಿಷರ ಪಾಲಾಗ್ತಿದ್ವು ಹಾಗೂ ಬ್ರಿಟಿಷ್ ಸೇನೆ ಇನ್ನಷ್ಟು ಬಲಿಷ್ಠವಾಗ್ತಿತ್ತು. ಇದು ಗೊತ್ತಿದ್ದರಿಂದಲೇ ಮಂಗಲ್ ಪಾಂಡೆ 2 ತಿಂಗಳ ಮುಂಚೆನೆ ಬ್ರಿಟಿಷರ ವಿರುದ್ಧ ಯುದ್ಧ ಘೋಷಿಸಿಬಿಟ್ಟ. ಒಂದು ಕೈಯಲ್ಲಿ ಬಂದೂಕು, ಇನ್ನೊಂದು ಕೈಯಲ್ಲಿ ತಲ್ವಾರ್ ಹಿಡಿದ ಮಂಗಲ್ ಪಾಂಡೆ ಬ್ರಿಟಿಷರನ್ನು ಗುರಿಯಾಗಿಸ್ಕೊಂಡು ಗುಂಡು ಹಾರಿಸೋದಕ್ಕೆ ಶುರು ಮಾಡ್ದ. ಅವನನ್ನು ಹಿಡಿಯೋದಕ್ಕೆ ಬಂದ ಮೇಜರ್ ಸಾರ್ಜೆಂಟ್ ಹ್ಯೂಸನ್ ಪಾಂಡೆ ಹಾರಿಸಿದ ಗುಂಡಿಗೆ ನೆಲಕ್ಕೆ ಬಿದ್ದ. ಈ ವಿಷಯ ಗೊತ್ತಾದ ಕೂಡಲೇ ಕುದುರೆ ಏರಿ ಬಂದ ಲೆಫ್ಟಿನೆಂಟ್ ಬಾಘ್ ಮೇಲೆ ಕೂಡ ಪಾಂಡೆ ಗುಂಡು ಹಾರಿಸ್ತಾನೆ. ಆದರೆ ದುರಾದೃಷ್ಟವಶಾತ್ತು ಪಾಂಡೆ ಹೊಡೆದ ಗುಂಡು ಬಾಘ್ನ ಕುದುರೆಗೆ ಬಿತ್ತು. ಗುಂಡೇಟ್ನಿಂದ ತಪ್ಪಿಸ್ಕೊಂಡ ಬಾಘ್ ಪಾಂಡೆ ಮೇಲೆ ಗುಂಡು ಹಾರಿಸೋದಕ್ಕೆ ಶುರು ಮಾಡ್ದ. ಬಾಘ್ ಹೊಡೆದ ಗುಂಡುಗಳು ಪಾಂಡೆಗೇನು ಬೀಳಲಿಲ್ಲ. ಆದರೆ ಮಂಗಲ್ ಪಾಂಡೆ ತನ್ನ ಕೈಯಲ್ಲಿದ್ದ ತಲ್ವಾರ್ನಿಂದ ಇಬ್ಬರು ಅಧಿಕಾರಿಗಳ ಮೇಲೆ ಆಕ್ರಮಣ ಮಾಡೋದಕ್ಕೆ ಶುರು ಮಾಡ್ತಾನೆ. ಬಾಘ್ನ ಎಡಗೈ ಹಾಗೂ ಕುತ್ತಿಗೆಯ ಮೇಲೆ ಬಲವಾದ ಗಾಯಗಳಾಗತ್ವೆ. ಅಷ್ಟರಲ್ಲಿ ಶೇಖ್ ಪುಲ್ತು ಅನ್ನೋ ಸಿಪಾಯಿ ಹಿಂದಿನಿಂದ ಹೋಗಿ ಮಂಗಲ್ ಪಾಂಡೆಯನ್ನು ಗಟ್ಟಿಯಾಗಿ ಹಿಡ್ಕೋತಾನೆ. ದುರಂತ ಏನು ಗೊತ್ತಾ, ಇಲ್ಲಿ ಇಷ್ಟೆಲ್ಲ ಆಗ್ತಿದ್ರೂ ಅಲ್ಲಿ ನೆರೆದಿದ್ದ ಯಾವೊಬ್ಬ ಸಿಪಾಯಿ ಕೂಡ ಮಂಗಲ್ ಪಾಂಡೆಯ ನೆರವಿಗೆ ಬರಲಿಲ್ಲ. ಅಷ್ಟರಲ್ಲೇ ಶೇಖ್ ಪುಲ್ತುವಿನಿಂದ ತಪ್ಪಿಸ್ಕೊಂಡ ಪಾಂಡೆ ಅವನನ್ನು ಹಿಗ್ಗಾಮುಗ್ಗ ಥಳಿಸೋದಕ್ಕೆ ಶುರು ಮಾಡ್ದ. ಈ ಮಧ್ಯೆ ಈಶ್ವರಿ ಪ್ರಸಾದ್ ಅನ್ನೋ ಇನ್ನೊಬ್ಬ ಸಿಪಾಯಿ ನೆಲಕ್ಕೆ ಬಿದ್ದಿದ್ದ ಬಾಘ್ ಹಾಗೂ ಹ್ಯೂಸನ್ರನ್ನು ಬಂದೂಕಿನ ಹಿಂಬದಿಯಿಂದ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಇದನ್ನು ನೋಡಿದ ಮೇಲೆ ಅಲ್ಲಿದ್ದ ಇನ್ನು ಕೆಲವು ಸಿಪಾಯಿಗಳು ಬ್ರಿಟಿಷರ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಷ್ಟರಲ್ಲೇ ಅಲ್ಲಿಗೆ ಬಂದ ಮೇಜರ್ ಹಿಯರ್ಸಿ ದೊಡ್ಡ ದನಿಯಲ್ಲಿ ಕಿರುಚಿ ಅಲ್ಲಿದ್ದ ಇತರ ಸಿಪಾಯಿಗಳನ್ನು ಎಚ್ಚರಿಸದೆ ಹೋಗಿದ್ದಿದ್ರೆ ಅವತ್ತು ಇಬ್ಬರು ಬ್ರಿಟಿಷ್ ಅಧಿಕಾರಿಗಳ ಹೆಣ ಬೀಳ್ತಿತ್ತೇನೋ. ಮೇಜರ್ ಹೇಯರ್ಸಿಯ ಆದೇಶವನ್ನು ಪಾಲಿಸಿದ ಇತರ ಸಿಪಾಯಿಗಳು ಮಂಗಲ್ ಪಾಂಡೆಯನ್ನು ಸುತ್ತುವರೆದ್ರು. ಅಲ್ಲಿಗೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಿಚ್ಚನ್ನು ಹೊತ್ತಿಸಿದ ಹುಲಿಯೊಂದು ಬ್ರಿಟಿಷರ ಬೋನಿನಲ್ಲಿ ಬಂಧಿಯಾಯಿತು. ಬ್ರಿಟಿಷರ ಕೈಗೆ ಸಿಕ್ಕಿಬೀಳೋದಕ್ಕಿಂತ ಸಾಯೋದೇ ವಾಸಿ ಅನ್ನೋ ನಿರ್ಧಾರಕ್ಕೆ ಬಂದ ಮಂಗಲ್ ಪಾಂಡೆ ಕೈಯಲ್ಲಿದ್ದ ಬಂದೂಕಿನಿಂದ ತನ್ನ ಎದೆಗೆ ಗುಂಡು ಹಾರಿಸ್ಕೊಂಡ. ನೆಲಕ್ಕೆ ಬಿದ್ದ ಪಾಂಡೆಯನ್ನು ಆಸ್ಪತ್ರೆಗೆ ಸೇರಿಸಲಾಯಿತು. ಬುಲೆಟ್ ಜಾಸ್ತಿ ಆಳಕ್ಕೆ ಹೋಗಿರಲಿಲ್ಲ, ಹೀಗಾಗಿ ಪಾಂಡೆ ಸಾಯಲಿಲ್ಲ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಿದ್ದ ಪಾಂಡೆಯನ್ನು ಅದೇ ಸ್ಥಿತಿಯಲ್ಲಿ ಬ್ರಿಟಿಷರು ಕೋರ್ಟ್ ಮಾರ್ಷಲ್ ಮಾಡೋದಕ್ಕೆ ಎಳ್ಕೊಂಡು ಹೋಗ್ತಾರೆ. ಪಾಂಡೆಯ ಸೈನಿಕ ಸಮವಸ್ತ್ರವನ್ನು, ಅವನು ಪಡೆದ ಬಿರುದುಗಳನ್ನು, ನೌಕರಿಯನ್ನು ಕಿತ್ತುಕೊಳ್ಳಲಾಗುತ್ತೆ. ತನ್ನ ಹಿರಿಯ ಅಧಿಕಾರಿಗಳ ಮೇಲೆ ದಾಳಿ ಮಾಡಿದ್ದಕ್ಕಾಗಿ ಪಾಂಡೆಯನ್ನು ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಬ್ರಿಟಿಷ್ ಅಧಿಕಾರಿಗಳಾದ ಕರ್ನಲ್ ವೀಲರ್, ಸಾರ್ಜೆಂಟ್ ಹ್ಯೂಸನ್, ಲೆಫ್ಟಿನೆಂಟ್ ಬಾಗ್ ಹಾಗೂ ಸಿಪಾಯಿ ಶೇಖ್ ಪುಲ್ತು ಪಾಂಡೆಯ ವಿರುದ್ಧ ಸಾಕ್ಷಿ ಹೇಳ್ತಾರೆ.
ನಿರೀಕ್ಷೆಯಂತೆ ಮಂಗಲ್ ಪಾಂಡೆಗೆ ಬ್ರಿಟಿಷರು ಮರಣ ದಂಡನೆಯನ್ನು ವಿಧಿಸಿದರು. ಅವನನ್ನು ಗಲ್ಲಿಗೆ ಹಾಕೋದಕ್ಕೆ ಬ್ಯಾರಕ್ಪುರದಲ್ಲಿದ್ದವರು ಯಾರೂ ಸಿದ್ಧ ಇರಲಿಲ್ಲ. ಹೀಗಾಗಿ ಕೋಲ್ಕತ್ತಾದಿಂದ 4 ಜನರನ್ನು ಕರೆಸಿ ನೇಣಿಗೆ ಹಾಕೋ ಸಿದ್ಧತೆ ನಡೆಸಲಾಯಿತು. ಅದು 1857 ಏಪ್ರಿಲ್ 8. ಮಂಗಲ್ ಪಾಂಡೆ ನಿಂತಿದ್ದ ಕಾಲ ಕೆಳಗಿನ ಹಲಗೆ ಸರಿತು. ಅಲ್ಲಿದ್ದ ಭಾರತೀಯರೆಲ್ಲ ತಲೆ ತಗ್ಗಿಸಿ ನಿಂತಿದ್ರು. ಅಲ್ಲಿಗೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತನ್ನ ರಕ್ತದಿಂದ ಮುನ್ನುಡಿ ಬರೆದಿದ್ದ ಸೂರ್ಯ ಅಸ್ತಂಗತನಾಗಿದ್ದ. ಏಪ್ರಿಲ್ 8 ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಥಮ ಯೋಧ ಬಲಿದಾನ ಮಾಡಿದ ದಿನ. ನಿಜ, ಅವತ್ತು ಪಾಂಡೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತನ್ನನ್ನು ತಾನು ಸಮಿಧೆಯನ್ನಾಗಿ ಮಾಡಿಕೊಂಡ. ಆದರೆ ಪಾಂಡೆ ಅವತ್ತು ಹಚ್ಚಿದ ಆ ಹೋರಾಟದ ಕಿಡಿ ಇತ್ತಲ್ಲ, ಅದು ಇಡೀ ಸೇನೆಯನ್ನು ವ್ಯಾಪಿಸಿಕೊಂಡು ಬಿಡ್ತು. ಬ್ರಿಟಿಷರು ಕಂಗಾಲಾಗಿ ಹೋದರು. ಭಾರತೀಯ ಯೋಧರು ದೆಹಲಿಯವರೆಗೆ ಸಾಕಷ್ಟು ಪಟ್ಟಣಗಳನ್ನು ಆಕ್ರಮಿಸಿಕೊಂಡ್ರು. ಆದರೆ ಆ ಯುದ್ಧಕ್ಕೆ ದೇಶದಾದ್ಯಂತ ಬೆಂಬಲ ಸಿಗಲಿಲ್ಲ. ಸಿಖ್ ಹಾಗೂ ಪಠಾಣ ಯೋಧರು ಬ್ರಿಟಿಷರ ಪರ ನಿಂತರು. ದಕ್ಷಿಣ ಭಾರತದಲ್ಲಿ ಹೋರಾಟದ ಕಿಚ್ಚೇ ಇರಲಿಲ್ಲ. ಇನ್ನು ಬ್ರಿಟಿಷರ ವಿರುದ್ಧ ತಿರುಗಿಬಿದ್ದ ಹೋರಾಟಗಾರರ ಹತ್ರ ಸಾಕಷ್ಟು ಹಣ ಮತ್ತು ಆಯುಧಗಳಿರಲಿಲ್ಲ. ಅವರಿಗೆ ಎಲ್ಲ ಒಪ್ಪುವಂತಹ ಬಲಿಷ್ಠ ನಾಯಕತ್ವನೂ ಇರಲಿಲ್ಲ. ಇನ್ನು ಅಲ್ಲಿ ನಡೆದ ಗದ್ದಾರಿಗಳದ್ದು ಬೇರೆಯೇ ಕಥೆ. ಇದೆಲ್ಲದರ ಪರಿಣಾಮ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ವಿಫಲವಾಯಿತು. ಇದರ ನಂತರ ಸ್ವಾತಂತ್ರ್ಯಕ್ಕಾಗಿ ನಾವು ಮುಂದೆ 90 ವರ್ಷಗಳ ಕಾಲ ಕಾಯಬೇಕಾಯಿತು. ಆದರೆ ಆ ಮುಂದಿನ ಎಲ್ಲ ಹೋರಾಟಗಳಿಗೆ ಸ್ಫೂರ್ತಿಯಾಗಿದ್ದು ಮಾತ್ರ ಇದೇ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಸ್ನೇಹಿತರೆ, ಇದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಥಮ ಹೋರಾಟಗಾರನ ಕಥೆ. ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಮತ್ತೊಂದು ರೋಚಕ ಮಾಹಿತಿಯನ್ನು ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.